ನನ್ನೆಲ್ಲ ರಾಯಲ್ ಕನ್ನಡಿಗರಿಗೆ ರಾಯಲ್ ಕನ್ನಡಿಗನ ಅನಂತ ಅನಂತ ನಮಸ್ಕಾರಗಳು. ಇಂದು ಮೈಸೂರಿನಲ್ಲಿ ಏನೇನಾಗಿದೆ ಅಂತ ಒಂದು ರೌಂಡ್ ಹಾಕೊಂಡು ಬರೋಣ, ಬನ್ನಿ. ಮೈಸೂರು ಮಹಾನಗರ ಪಾಲಿಕೆಯ 38 ವರ್ಷಗಳ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯ ಸುನಂದಾ ಪಾಲ್ ನೇತ್ರರವರು ಇಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಮೊಟ್ಟ ಮೊದಲನೇ ಮೇಯರ್ ಆಗಿ ಆಯ್ಕೆಗೊಂಡಿದ್ದಾರೆ ಹಾಗೂ 36ನೇ ವಾರ್ಡ್ನ ಎರಗನಹಳ್ಳಿ 36ನೇ ವಾರ್ಡ್ನ ಸಾಮಾನ್ಯ ಆಟೋ ಚಾಲಕರಾದ ರಮೇಶ್ ರವರ ಧರ್ಮಪತ್ನಿಗೆ ಟಿಕೆಟ್ ನೀಡಿದ್ದಾರೆ. ಮತ್ತೆ ಸಂಧ್ಯ ಸ್ವಾಮಿಯಣ್ಣ ಅವರು, ನಾಗೇಂದ್ರಣ್ಣ ಅವರು. ಇಂದು ಮೈಸೂರಿನ ಸರ್ಕಾರಿ ಅತಿಥಿಗೃಹದಲ್ಲಿ ಇಂಧನ ಸಚಿವರಾದ ಶ್ರೀ ಸುನೀಲ್ ಕುಮಾರ್ ರವರನ್ನು ಆತ್ಮೀಯದಿಂದ ಬರಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮೈಸೂರಿನ ಅಲ್ಪಸಂಖ್ಯಾತ ಮುಖಂಡರು ಹಾಗೂ ಬಿಜೆಪಿಯ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಜಮಾಲ್ ಶರೀಫ್ ರವರು ಹಾಜರಿದ್ದರು. ಅವರೊಡನೆ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಗ್ರಾಮಾಂತರದ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಹನೀಫ್ ರವರು ಹಾಗೂ ಜಮಾಲ್ ಶರೀಫ್ ರವರು ಹಾಗೂ ಇನ್ನಿತರ ಮುಖಂಡರುಗಳು ಶ್ರೀ ಸುನೀಲ್ ಕುಮಾರ್ ರವರನ್ನು ಆತ್ಮೀಯದಿಂದ ಬರಮಾಡಿಕೊಳ್ಳಲಾಯಿತು. ನಮಸ್ಕಾರ, ನನ್ನ ಹೆಸರು ರಮೇಶ್ ಅಂತ. ನಾನೊಬ್ಬ ಸಾಮಾನ್ಯ ಆಟೋ ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು ಕೆಲವು ವರ್ಷಗಳಿಂದ ನಾನು RSS ಮತ್ತು BJP ಕಾರ್ಯಕರ್ತನಿಗೆ ಭಾರತೀಯ ಜನತಾ ಪಾರ್ಟಿ ಇವತ್ತು ನನ್ನ ಗುರುತಿಸಿ ನನಗೆ 36ನೇ ವಾರ್ಡಿನ ಬೈ ಎಲೆಕ್ಷನಲ್ಲಿದ್ದು ಅಭ್ಯರ್ಥಿಯನ್ನಾಗಿ ಮಾಡಿದೆ. ಆದ್ದರಿಂದ ನಾನು ನನ್ನ ಪಕ್ಷದ ಮತ್ತು ನನ್ನ ಕಾರ್ಯಕರ್ತರು ಮತ್ತು ನನ್ನ ಪ್ರಧಾನಿ ಹಾಗೂ JP ನಡ್ಡಾ ಅವರು, ಆಮೇಲೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರಿಗೂ ಮತ್ತು ನನ್ನ ಮೈಸೂರಿನ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಶ್ರೀ ವಸ್ತಾರಣ್ಣ ಅವರು ಹಾಗೂ ರಾಮದಾಸ್ ಅವರು, ನಾಗೇಂದ್ರಣ್ಣ ಅವರು, ಆಮೇಲೆ BP ಮಂಜುನಾಥ್ ಅವರು, ಸಂಧ್ಯಾ ಸ್ವಾಮಿಯಣ್ಣ ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿ ಗಿರಿಧರ ಅಣ್ಣವರು, ಸೋಮಶೇಖರ್ ಅಣ್ಣವರು, ಹಾಗೂ ಅಂದರೆ ನನ್ನ ಧರ್ಮಪತ್ನಿಯಾದ ಶೋಭಾ ಅವ್ರನ್ನ ನೀವು ಜೈಲು ಸೇನಾಗಿ ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಆಲ್ರೆಡಿ ಈಗ 3 ದಿನದಿಂದ ಪ್ರಚಾರ ಮಾಡ್ತಾ ಇದ್ದೀವಿ. ನಮ್ಮ ಚುನಾವಣೆ ಕುರಿತು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಒಳ್ಳೆಯ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೆ ಮತ ಹಾಕ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ನೀವು ಚೆನ್ನಾಗಿ ಗುರುತಿಸಿ ಸಾಮಾನ್ಯದವ್ರಿಗೆ ಇವತ್ತು ಓಟು ತಗೊಂಬಂದಿರೋದು ಒಂದು ದೊಡ್ಡ ವಿಚಾರ. ಇಂಥ ರಾಷ್ಟ್ರೀಯ ಪಕ್ಷದಲ್ಲಿ ನಿಮಗೆ ಬೆಂಬಲನ ಸೂಚಿಸ್ತೀವಿ ನಾವು. ನೀವು ಧೈರ್ಯವಾಗಿರೋಣ, ನಮಗೆ ಒಂದು ಹೊಸತನ ಬೇಕಾಗಿತ್ತು ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಅದರಿಂದ ನಮಗೆ ಒಂಥರ ಗೆಲ್ಲೋ ಭರವಸೆ ನಂಬಿಕೆ ಎರಡೂ ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಎಲ್ಲರೂ ಆಶೀರ್ವಾದ ನಮಗೆ ಇರಬೇಕು ಅಂತ ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಶೋಭಾ ರಮೇಶ್ ಅಂತ ಹೇಳಿ. ನಾವು ಎರಗನಹಳ್ಳಿ ಗ್ರಾಮಸ್ಥರು. ನಗರಪಾಲಿಕೆ ಉಪಚುನಾವಣೆ ಏನು ನಡೀತಾ ಇದೆ 3ನೇ ತಾರೀಕು, ಅದರಲ್ಲಿ ನನ್ನನ್ನು BJP ಪಕ್ಷದಿಂದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ನಾನು ಒಂದು ಇವತ್ತು ಒಂದು ರಾಷ್ಟ್ರೀಯ ಪಕ್ಷ ನನಗೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಈ ಒಂದು ಅವಕಾಶನ ಕೊಟ್ಟಿರೋದು ಅದು ನನ್ನ ಒಂದು ಭಾಗ್ಯ ಮತ್ತು ಒಂದು ಜವಾಬ್ದಾರಿನ ಕೊಟ್ಟಿದ್ದಾರೆ. ನಮ್ಮ ಯಜಮಾನರು BJP ಕಾರ್ಯಕರ್ತರಾಗಿ ಸಕ್ರಿಯವಾಗಿ ಸಾಕಷ್ಟು ವರ್ಷಗಳಿಂದ ಪಕ್ಷದಲ್ಲಿ ದುಡಿದಿರೋದ್ರಿಂದ ಇವತ್ತು ಕಾರ್ಯಕರ್ತನ ಪತ್ನಿನ ಈ ಒಂದು ಇಂಥ ಒಂದು ರಾಷ್ಟ್ರೀಯ ಪಕ್ಷ ಗುರುತಿಸಿ ಅವಕಾಶ ಮಾಡಿಕೊಟ್ಟಿರೋದು ಅದನ್ನ ಅವಕಾಶ ಕಲ್ಪಿಸ್ಕೊಡೋದಕ್ಕೆ ಕಾರಣಕರ್ತರಾದಂಥ BJP ಪಕ್ಷದ ಎಲ್ಲ ಮುಖಂಡರುಗಳು, ಬಸವಣ್ಣ ಅವರು, ಮತ್ತು ಸಂಧ್ಯಾ ಸ್ವಾಮಿಯಣ್ಣ ಅವರು, ನಾಗೇಂದ್ರಣ್ಣ ಅವರು, ಮತ್ತು ಇತರ ಎಲ್ಲ BJP ಪಕ್ಷದ ಮುಖಂಡರು, ಮತ್ತು ನಗರಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಎನ್ ಆರ್ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳು, ಅಧ್ಯಕ್ಷರುಗಳು, ಮತ್ತು BJP ಪಕ್ಷದ ಎಲ್ಲ ಕಾರ್ಯಕರ್ತರುಗಳು, ಮತ್ತು RSS ಕಾರ್ಯಕರ್ತರುಗಳು, ಮತ್ತು ಎಲ್ಲರ ಬೆಂಬಲ ಸಹಕಾರದಿಂದ ನನಗೆ ಇದೊಂದು ಅವಕಾಶ ದೊರಕಿದೆ. ಅವ್ರಿಗೆಲ್ರಿಗೂ ನಾನು ಕೃತಜ್ಞನಾಗಿರ್ತೀನಿ. ಮತ್ತು BJP ಪಕ್ಷ ಇವತ್ತು ಏನು ನಮಗೆ ಒಂದು ಅವಕಾಶನ ಒದಗಿಸ್ಕೊಟ್ಟಿದೆ ಅದನ್ನು ಸದುಪಯೋಗಪಡಿಸ್ಕೊಳ್ಳೋ ಅಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಎರಗನಹಳ್ಳಿ ಗ್ರಾಮಸ್ಥರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಂತಂದರೆ ಇದೊಂದು ಅವಕಾಶನ ಒಂದು ರಾಷ್ಟ್ರ